ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಬದುಕು ಎಷ್ಟು ವಿಚಿತ್ರವಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ರೆ ಆಶ್ಚರ್ಯವಾಗುತ್ತೆ ಮನುಷ್ಯನಿಗೆ ಕಾಯಿಲೆಗಳು ಬರುತ್ತವೆ ಆ ಕಾಯಿಲೆಗಳು ಬರೋದಕ್ಕೆ ಕಾರಣ ಸೂಕ್ಷ್ಮ ಜೀವಿಗಳು ಅವುಗಳಿಂದ ಬರುವಂಥ ಸೋಂಕು ರೋಗಗಳು ವಿಪರೀತ ತಿಂದರೆ ಬೊಜ್ಜು ಬರುತ್ತೆ ಬೊಜ್ಜು ಬಂತು ಅಂದರೆ ಎಲ್ಲ ಕಾಯಿಲೆಗಳು ಬರುತ್ತೆ ಹಾಗಾಗಿ ಹಿತಮಿತವಾಗಿ ತಿನ್ನಬೇಕು ವ್ಯಾಯಾಮವನ್ನು ಮಾಡಬೇಕು ಆಗ ಆರೋಗ್ಯ ಚೆನ್ನಾಗಿರುತ್ತೆ ಇದು ಇದುವರೆಗಿನ ತಿಳುವಳಿಕೆ ಆದರೆ ಈಗ ಈ ತಿಳುವಳಿಕೆ ಬುಡಮೇಲು ಆಗುವಂಥ ಸ್ಥಿತಿ ಬಂದಿದೆ ಈ ಒಂದು ಹಿನ್ನೆಲೆಯಲ್ಲಿ ಒಂದು ಅಪರೂಪದ ಸೊಗಸಾದ ಒಳಕಣ್ಣನ್ನು ತೆರೆಸುವ ಒಂದು ಆರೋಗ್ಯ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ ಆಧುನಿಕ ಕಾಯಿಲೆಗಳ ವಿಸ್ಮಯ ಲೋಕ ಆಧುನಿಕ ಕಾಯಿಲೆಗಳ ವಿಸ್ಮಯ ಲೋಕ ಡಾಕ್ಟರ್ ಕೆ ಸುಶೀಲಾ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಕೆ ಸುಶೀಲಾ ಅವರು ಹೇಳ್ತಾರೆ ಒಂದು ಪ್ರಶ್ನೆ ಕೇಳ್ತಾರೆ ನಾನು ಯಾರು ನಾನು ಯಾರು ಅಂದರೆ ಡಾಕ್ಟರ್ ಕೆ ಸುಶೀಲಾ ಅವರು ತಮ್ಮನ್ನೇ ತಾವು ನಾನು ಯಾರು ಅಂತ ಕೇಳಿಕೊಂಡ್ರೆ ಏನು ಉತ್ತರ ಕೊಡೋಕ್ಕಾಗುತ್ತೆ ಡಾಕ್ಟರ್ ಕೆ ಸುಶೀಲಾ ಅಂತಲೇ ಉತ್ತರ ಕೊಡಬೇಕಾಗುತ್ತೆ ಆದರೆ ಅಪ್ಪ ಅಮ್ಮ ಇಟ್ಟ ಹೆಸರು ಸುಶೀಲ ಆದರೆ ಸುಶೀಲ ಅನ್ನೋರು ಯಾರು ಅಂತ ಕೇಳ್ತಂದರೆ ಅವರ ದೇಹವನ್ನು ರೂಪಿಸಿರುವ ಜೀವಕೋಶಗಳು ಅವರ ಮನಸ್ಸು ದೇಹ ಮನಸ್ಸನ್ನು ಕೆಲಸ ಮಾಡೋದಕ್ಕೆ ಸಹಾಯ ಮಾಡುವ ಶಕ್ತಿ ಸೂರ್ಯನ ಶಕ್ತಿ ಇದು ಡಾಕ್ಟರ್ ಕೆ ಸುಶೀಲ ಎನ್ನುವ ಹೆಸರನ್ನು ಹೊತ್ತಿರುವ ದೇಹದ ವರ್ಣನೆ ಅಷ್ಟೇನಾ ಖಂಡಿತ ಅಲ್ಲ ಸುಶೀಲ ಅವರ ದೇಹದಲ್ಲಿ ಅವರದ್ದೇ ಆದ ಜೀವಕೋಶಗಳು ಶೇಕಡ ಹತ್ತರಷ್ಟಂತೆ ಉಳಿದ ಶೇಕಡ ತೊಂಬತ್ತರಷ್ಟು ಜೀವಕೋಶಗಳು ಏನಿವೆ ಅವು ಜೀವಿಗಳು ಈ ಜೀವಿಗಳು ಬ್ಯಾಕ್ಟೀರಿಯಾಗಳು ವೈರಸ್ಗಳು ಶಿಲೀಂಧ್ರಗಳು ಏನು ಮನುಷ್ಯನ ದೇಹದ ಮೇಲೆ ದೇಹದ ಒಳಗೆ ವಾಸ ಇವೆ ಅವು ಬೇಸರವಾಯಿತು ಅಂದರೆ ಕೋಪ ಬಂತು ಅಂದರೆ ರೊಚ್ಚು ಹೆಚ್ಚಾಯಿತು ಅಂದರೆ ನಮ್ಮ ವಿರುದ್ಧ ತಿರುಗಿ ಬೀಳಿದ್ರೆ ಅನೇಕ ಹೊಸ ಹೊಸ ಕಾಯಿಲೆಗಳು ಬರುತ್ತವೆ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಸುಶೀಲಾ ಅವರು ಈ ಒಂದು ಪುಸ್ತಕದಲ್ಲಿ ಇರಿಟಬಲ್ ಬಾವಲ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಹಿಂದೆ ಅಷ್ಟಾಗಿ ಇರಲಿಲ್ಲ ಈಗ ಅದು ಹೆಚ್ಚಿಗೆ ಕಾಡ್ತಾ ಇದೆ ಯಾಕೆ ಈ ಕಾಯಿಲೆ ಹೆಚ್ಚು ಹೆಚ್ಚು ಬರ್ತಾ ಇದೆ ಇದಕ್ಕೆ ಕಾರಣವೇನು ಮಕ್ಕಳಲ್ಲಿ ಆಟಿಸಮ್ ಅಂತಕ್ಕಂಥ ಒಂದು ಕಾಯಿಲೆ ಇವತ್ತು ವಿಪರೀತ ಕಂಡು ಬರ್ತಾ ಇದೆ ಅಟೆನ್ಷನ್ ಡೆಫಿಸಿಟ್ ಸಿಂಡ್ರೋಮ್ ಅನ್ನೋದು ಹೆಚ್ಚಿಗೆ ಕಂಡು ಬರ್ತಾ ಇದೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಆಲ್ಝೈಮರ್ ರುಮಟಾಯ್ಡ್ ಆರ್ಥ್ರೈಟಿಸ್ ಮಯೋಸೈಟಿಸ್ ಅಲ್ಸರೇಟಿವ್ ಗೊಲೈಟಿಸ್ ಕ್ರಾನ್ಸ್ ಡಿಸೀಸ್ ಕೇಳೇ ಇರಲಿಲ್ಲ ಈ ರೋಗಗಳ ಹೆಸರು ಇತ್ತೀಚೆಗೆ ಪದೇ ಪದೇ ಕೇಳ್ತಾ ಇದ್ದೇವಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಸೂಕ್ಷ್ಮಜೀವಿಗಳು ಕಾರಣ ಅವುಗಳ ಜೊತೆ ಹೊಂದಾಣಿಕೆ ನಡೆಸಿಕೊಂಡು ಬದುಕನ್ನು ನಾವು ನಡೆಸ್ತಾ ಇಲ್ಲ ಅವುಗಳ ರೊಚ್ಚನ್ನು ಎದುರಿಸಲಾಗದೆ ನಾವು ಅನುಭವಿಸ್ತಾ ಇದ್ದೇವೆ ಕಾಯಿಲೆಗಳನ್ನು ಹಾಗಾಗಿ ಇವತ್ತು ನಾವು ಆರೋಗ್ಯವಾಗಿರಬೇಕಾದ್ರೆ ಮಿತ ಆಹಾರ ಸೇವನೆ ಮಾಡೋದ್ರ ಜೊತೆಗೆ ವ್ಯಾಯಾಮ ಮಾಡೋದ್ರ ಜೊತೆಗೆ ಲಸಿಕೆಗಳನ್ನು ತಗೊಳ್ಳೋದ್ರ ಜೊತೆಗೆ ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಈ ಸೂಕ್ಷ್ಮ ಜೀವಿಗಳ ಜೊತೆಗೆ ಸಂಧಾನವನ್ನು ನಡೆಸ್ಕೊಂಡು ಬದುಕನ್ನು ನಡೆಸಬೇಕಾಗಿದೆ ಅವು ಕೇಳೋದು ಏನಪ್ಪ ಅಂದರೆ ನಮಗೆ ನಾರು ಇರುವಂಥ ಆಹಾರ ಪದಾರ್ಥಗಳನ್ನು ತಿನ್ನರಪ್ಪ ನೀವು ನಾರು ಇಲ್ಲದೆ ಇರತಕ್ಕಂಥ ಜಂಕ್ ಆಹಾರ ಪದಾರ್ಥವನ್ನು ತಿನ್ನೋಕ್ಕೆ ಶುರು ಮಾಡಿದ್ರೆ ಅದು ನಮಗಿಷ್ಟವಾಗೋಲ್ಲ ನಾವು ಮಹಾಕ್ರಾಂತಿ ಮಾಡ್ತೇವೆ ನಿಮಗೆ ಗೊತ್ತೇ ಇಲ್ದಿರತಕ್ಕಂಥ ಹೊಸ ಹೊಸ ಕಾಯಿಲೆಗಳನ್ನು ತರ್ತೇವೆ ಇದು ಸೂಕ್ಷ್ಮ ಜೀವಿಗಳ ಘೋಷಣೆ ಹಾಗಾಗಿ ಅನೇಕ ಹೊಸ ಹೊಸ ಕಾಯಿಲೆಗಳನ್ನು ಇವತ್ತು ನಾವು ಅನುಭವಿಸಬೇಕಾಗಿದೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳುತ್ತಿದ್ದರೆ ನಮ್ಮ ದೈನಂದಿನ ಆಹಾರ ಪದಾರ್ಥದಲ್ಲಿ ಪದ್ಧತಿಯಲ್ಲಿ ನಾರಿಗೆ ಆದ್ಯತೆಯನ್ನು ನೀಡಿ ಮೊಸರು ಮಜ್ಜಿಗೆಗ ಆದ್ಯತೆಯನ್ನು ನೀಡದೇ ಇದ್ದರೆ ನಮ್ಮ ಆರೋಗ್ಯ ಮತ್ತಷ್ಟು ಬಿಗಡಾಯಿಸ್ತಾ ಹೋಗುತ್ತೆ ದೇಹದ ಆರೋಗ್ಯ ಮಾತ್ರ ಅಲ್ಲ ಮನಸ್ಸಿನ ಆರೋಗ್ಯವೂ ಸಹ ಹಾಗಾಗಿ ಈ ಆಧುನಿಕ ಕಾಯಿಲೆಗಳ ವಿಸ್ಮಯ ಲೋಕವನ್ನು ಅರ್ಥ ಮಾಡ್ಕೋಬೇಕಾಗಿದರೆ ಈ ಒಂದು ಪುಟ್ಟ ಪುಸ್ತಕ ಡಾಕ್ಟರ್ ಕೆ ಸುಶೀಲಾ ಅವರು ಬರೆದಿರುವಂಥ ಪುಸ್ತಕ ಇದನ್ನು ಒಮ್ಮೆ ಓದಿದ್ರೆ ನಮ್ಮ ಒಳಗಣ್ಣು ಖಂಡಿತ ತೆರೆಯುತ್ತೆ ಡಾಕ್ಟರ್ ಕೆ ಸುಶೀಲಾ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಕಲಾವತಿ ಎಸ್ ಆರ್ ಆರ್ ನಗರಿಂದ ಬಂದಿದ್ದೇನೆ ನಾನು ಗೃಹಿಣಿ ತಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸುವುದು ಕಲಾವತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ದೊಡ್ಡರಂಗಯ್ಯ ಅಂತ ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿ ಗೌಡಿಹಳ್ಳಿ ಗ್ರಾಮ ನಾನೊಬ್ಬ ಮಾಜಿ ಸೈನಿಕ ಭಾರತೀಯ ವಾಯುಸೇನೆ ಪ್ರಸ್ತುತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗುಬ್ಬಿ ಶಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್ ಬಹಳ ಸಂತೋಷ ದೊಡ್ಡಂಗಾಗಿ ಅವರೇ ಬಹಳ ಸಂತೋಷದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ ನಮ್ಮ ಸ್ಕೈನಿಕರು ಅಂದರೆ ಯಾವತ್ತಿಗೂ ನಮಗೆ ಹೆಮ್ಮೆ ನಾವೆಲ್ಲ ಹೆಮ್ಮೆ ಪಡಬಹುದಾದಂಥವರು ತಾವು ಸ್ವಾಗತ ಮೂರನೆಯ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಉಮಾಬಾಯಿ ಅಂತ ನಾನು ಎಲ್ ಐ ಸಿನಲ್ಲಿ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಉಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಪುಸ್ತಕ ಬಹುಮಾನವಾಗಿ ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಪಕ್ಷಿಗಳ ಅದ್ಭುತ ಲೋಕ ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರು ಬರೆದಂಥ ಸೊಗಸಾದ ಪುಸ್ತಕ ಇದು ನಮ್ಮ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಬೆಂಗಳೂರಿನಲ್ಲಿ ಸ್ಪಿರೋಥಿಕಾ ವರ್ಷಾಬು ಎಂಬ ಹೊಸ ಜೀವಿಯ ಪತ್ತೆಯಾಗಿದೆ ಇದು ಯಾವ ರೀತಿಯ ಜೀವಿ ಅಂತ ತಿಳ್ಕೋಬೇಕಾಗಿದೆ ಆಯ್ಕೆಗಳನ್ನು ನೋಡೋಣ ಅಲ್ಲಿ ಕಪ್ಪೆ ಹಕ್ಕಿ ಹಾವು ಎರಡನೇದು ಮೊದಲು ಬಜರುತ್ತಿದ್ದಾರೆ ಉಮಾಬಾಯಿಯವರು ಆ ನಂತರ ಕಲಾವತಿ ತಮ್ಮ ಸಂಖ್ಯೆಯನ್ನು ನೋಡಿಕೊಂಡು ಉತ್ತರ ಕೊಡಿ ಮೊದಲೇ ಕೊಡಬೇಡಿ ಉಮಾಬಾಯಿ ತಮ್ಮ ಉತ್ತರ ಹಕ್ಕಿ ಹಕ್ಕಿ ಆಯ್ಕೆ ಮೂರು ಕಲಾವತಿ ಎರಡನೇದು ಎರಡನೇದು ಕಪ್ಪೆ ಉತ್ತರವನ್ನು ನೋಡೋಣ ಕಪ್ಪೆ ಅನ್ನೋದು ಸರಿಯಾದ ಉತ್ತರ ಪಕ್ಷಿಗಳ ಅದ್ಭುತ ಲೋಕ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಕಲಾವತಿ ಅವರಿಗೆ ವಿಜ್ಞಾನಿಗಳು ಹೇಳ್ತಾರೆ ನಮ್ಮ ಭೂಮಿಯ ಮೇಲೆ ಎಂಬತ್ತೇಳು ಲಕ್ಷ ಜೀವರಾಶಿಗಳು ಇವೆ ಅಂತ ಆದರೆ ಇದು ನೂರಕ್ಕೆ ನೂರು ಸತ್ಯವ ಅಂದರೆ ಈಗ ಇರುವ ತಿಳುವಳಿಕೆಯ ಅನ್ವಯ ಎಂಬತ್ತೇಳು ಲಕ್ಷ ಜೀವರಾಶಿಗಳು ಇನ್ನೂ ಇರಬಹುದೇನು ಈಗ ಒಂದು ಹೊಸ ಪ್ರಭೇದದ ಕಪ್ಪೆಯನ್ನು ಬೆಂಗಳೂರಲ್ಲಿ ಪತ್ತೆ ಹಚ್ಚಿದ್ದಾರಂತೆ ಇದರ ಹೆಸರಿದೆಯಲ್ಲ ಸ್ವೀರೋತಿಕ ವರ್ಷಾಬು ಅಂದರೆ ಮಳೆಯನ್ನು ಸ್ವಾಗತಿಸುವ ಕಪ್ಪೆ ಅಂತ ಅರ್ಥವಂತೆ ಅದರ ಹೆಸರಿನ ಅರ್ಥ ಇದು ಮಣ್ಣಿನ ಒಳಗೆ ಒಂದು ಡೊಗರು ಮಾಡಿಕೊಂಡು ಅದರಲ್ಲಿ ಉಳ್ಕೊಂಡಿರುತ್ತಂತೆ ಮೊದಲ ಮಳೆ ಬೀಳುತ್ತಲ್ಲ ಆವಾಗ ಹೊರಗೆ ಬಂದು ಇದು ಕೂಗುತ್ತಂತೆ ಹಾಗಾಗಿ ಈ ಒಂದು ಕಪ್ಪೆಯನ್ನು ಈ ರೀತಿಯ ಕಪ್ಪೆಯನ್ನು ಬೆಂಗಳೂರಂಥ ಜನ ನಿಬಿಡ ನಗರದಲ್ಲಿ ಪತ್ತೆ ಹಚ್ಚಿರೋದು ನಿಜಕ್ಕೂ ಸ್ವಾಗತಾರ್ಹ ಮುಂದಿನ ಪುಸ್ತಕ ನವಿಲುಗರಿ ಎ ಆರ್ ಮಣಿಕಾಂತ್ ಅವರು ಬರೆದಂಥ ಪುಸ್ತಕ ಇದು ನಮ್ಮ ಪ್ರಶ್ನೆ ಅಮೆರಿಕನ್ ಜಾಲ ಸಾಮ್ರಾಜ್ಯವನ್ನು ನಾಶ ಮಾಡಲೆತ್ನಿಸಿದ ವೋಲ್ಡ್ ಟೈಫೂನ್ ಯಾವ ದೇಶದ ಹ್ಯಾಕಿಂಗ್ ಸಂಸ್ಥೆ ಆಗಿದೆ ಆಯ್ಕೆಗಳನ್ನು ನೋಡೋಣ ಚೀನಾ ರಷ್ಯಾ ಜಪಾನ್ ಉಕ್ರೇನ್ ಮೊದಲಿಗೆ ಕಲಾವತಿ ಆನಂತರ ದೊಡ್ಡಂಗಯ್ಯ ರಷ್ಯಾ ರಷ್ಯಾ ಆಯ್ಕೆ ಎರಡು ದೊಡ್ಡಂಗಯ್ಯ ಆಯ್ಕೆ ಒಂದು ಚೀನಾ ಆಯ್ಕೆ ಒಂದು ಚೀನಾ ಉತ್ತರವನ್ನು ನೋಡೋಣ ಚೀನಾ ಉತ್ತರ ಸರಿಯಾಗಿದೆ ನೆವಿಲುಗರಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ದೊಡ್ಡರಂಗಯ್ಯ ಅವರಿಗೆ ಈ ಹ್ಯಾಕರ್ಸ್ ಅಂತ ಹೇಳ್ತಾರೆ ಇವರಿಗೆ ಕನ್ನಡದಲ್ಲಿ ಯಾವುದೇ ಹೆಸರು ಕೊಟ್ಟಿಲ್ಲ ಕೊಚ್ಚುಕೋರರು ಅಂತ ಹೇಳ್ಬೋದು ಕೊಚ್ಚೋದಂದ್ರೇನು ನಮಗೆ ಗೊತ್ತಿದೆ ಆ ಶಬ್ದ ಆ ರೀತಿ ನಮ್ಮ ಜೀವಮಾನ ಪೂರ್ತಿ ಕಷ್ಟಪಟ್ಟು ನಾವೊಂದಷ್ಟು ಹಣವನ್ನು ಸಂಪಾದನೆ ಮಾಡಿದರೆ ಅಥವಾ ನೂರಾರು ಜನ ಸಾವಿರಾರು ಜನ ಕಷ್ಟಪಟ್ಟು ತಮ್ಮ ಜ್ಞಾನವನ್ನು ಒಂದು ಕಡೆಗೆ ಕಂಪ್ಯೂಟರಲ್ಲಿ ಸಂಗ್ರಹ ಮಾಡಿದರೆ ಅದನ್ನು ಕ್ಷಣದಲ್ಲಿ ನಾಶ ಮಾಡುವಂಥ ಜನ ಈ ಕೊಚ್ಚುಕೋರರು ಹ್ಯಾಕರ್ಸ್ ಇಂತಹ ಹ್ಯಾಕರ್ಸ್ಗಳು ಯಾರಿದ್ದಾರೆ ಅವರು ಚೀನಾ ದೇಶದ ಬೆಂಬಲದ ಜೊತೆಗೆ ಅಮೆರಿಕದಲ್ಲಿ ಇರ್ತಕ್ಕಂಥ ಈ ಕಂಪ್ಯೂಟರ್ ಜಾಲದಲ್ಲಿ ಅವರ ಸಾಧನೆ ಅವರ ಶ್ರಮ ಅವರ ಸಂಪತ್ತು ಏನಿದೆ ಅವುಗಳನ್ನು ನಾಶ ಮಾಡುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ದಾರಂತೆ ವೋಲ್ಡ್ ಟೈಫೂನ್ ಅಂತ ಹೆಸರಿಟ್ಕೊಂಡಿದ್ದಾರಂತೆ ಇವರನ್ನು ಗುರುತಿಸಿ ಇವರನ್ನು ಒಂದು ನಿಯಂತ್ರಣಕ್ಕೆ ತಂದಿದ್ದಾರಂತೆ ಅಮೆರಿಕದವರು ಯಾಕೆ ಮನುಷ್ಯ ಈಗ ವರ್ತಿಸ್ತಾನೆ ಪ್ರಶ್ನೆ ಕೇಳಬಹುದು ಉತ್ತರ ಕೊಡೋದು ಬಹಳ ಕಷ್ಟ ಮುಂದಿನ ಪುಸ್ತಕ ಕರ್ನಾಟಕದ ಉರುಸುಗಳು ಡಾಕ್ಟರ್ ಇಬ್ರಾಹಿಂ ಎಂ ಮುಲ್ಲಾ ಅವರು ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ ರಾಮಾಯಣದಲ್ಲಿ ಆನೆಗಳ ರಕ್ಷಣಾ ರಕ್ಷಣಾಧಾಮಗಳನ್ನು ಯಾವ ಹೆಸರಿನಿಂದ ಗುರುತಿಸಿ ಇರುವರು ಆಯ್ಕೆಗಳನ್ನು ನೋಡೋಣ ಹಸ್ತಿವನ ದಂತಿವನ ತುರಗವನ ನಾಗವನ ಮೊದಲಿಗೆ ಉಮಾಬಾಯಿ ಆನಂತರ ದೊಡ್ಡಂಗಯ್ಯ ದಂತಿವನ ದಂತಿವನ ಆಯ್ಕೆ ಎರಡು ದೊಡ್ಡಂಗಯ್ಯ ಹಸ್ತಿವನ ಹಸ್ತಿವನ ಆಕೆ ಒಂದು ಆದರೆ ಸರಿಯಾದ ಉತ್ತರ ನಾಗವನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಇವೆಲ್ಲವೂ ಸಹ ಆನೆ ಅನ್ನೋ ಹೆಸರೇ ಬರುತ್ತೆ ತುರುಗಾ ಅಂದರೆ ಕುದುರೆ ಅನ್ನೋದೊಂದು ಬಿಟ್ಟು ಉಳಿದಿದ್ದೆಲ್ಲ ಆನೆ ಅನ್ನೋ ಅರ್ಥವೇ ಬರುತ್ತೆ ಆದರೆ ರಾಮಾಯಣದಲ್ಲಿ ಆ ಚಿತ್ರಕೂಟದಲ್ಲಿ ಭರತ ಬಂದು ರಾಮನನ್ನು ಭೇಟಿಯಾಗ್ತಾನೆ ಆಗ ರಾಮ ಅಯೋಧ್ಯೆಯ ಬಗ್ಗೆ ವಿಚಾರಿಸ್ತಾನೆ ವಿಚಾರಿಸೋವಾಗ ನಾಗವನ ಹೇಗಿದೆ ನಾಗವನದಲ್ಲಿರೋ ಆನೆಗಳು ಆರೋಗ್ಯವಾಗಿವೆಯಾ ಅವುಗಳಿಗೆ ಆಹಾರ ಪದಾರ್ಥಗಳನ್ನು ಸರಿಯಾಗಿ ಕೊಡ್ತಾ ಇದ್ದೀರಾ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಾ ತರಬೇತಿಯನ್ನು ಕೊಡ್ತಾ ಇದ್ದೀರಾ ಮರಿ ಆನೆಗಳನ್ನು ನೋಡ್ಕೋತಿದ್ದೀರಾ ಹೀಗೆ ಮನುಷ್ಯರ ಕುಶಲೋಪರಿ ಅಷ್ಟೇ ಅಲ್ಲ ಆನೆಗಳ ಕುಶಲೋಪತಿಯನ್ನು ಕುಶಲೋಪರಿಯನ್ನು ಪ್ರಶ್ನೆ ಮಾಡ್ತಾನಂತೆ ರಾಮ ಹಾಗಾಗಿ ರಾಮ ಯಾಕೆ ಅಷ್ಟು ದೊಡ್ಡ ವ್ಯಕ್ತಿ ಅಂತ ನಾವೆಲ್ಲ ಗೌರವಿಸಬೇಕು ಅನ್ನೋದರಾದರೆ ಇದು ಒಂದು ಕಾರಣ ಆಗುತ್ತೆ ಆನೆಗಳ ಬಗ್ಗೆನು ಕೇಳಬೇಕಾಗಿರಲಿಲ್ಲ ಅಂತ ಆದರೆ ಆನೆಗಳ ಆರೋಗ್ಯದ ಬಗ್ಗೆನು ವಿಚಾರಿಸ್ತಾನಂತೆ ರಾಮ ಮುಂದಿನ ಪುಸ್ತಕ ಸಾಧನಾಪಥ ಪ್ರೊಫೆಸರ್ ಶ್ರೀನಿವಾಸ್ ಬಳ್ಳಿ ಅವರು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಯಾದ ಚಕ್ರತೀರ್ಥ ಚಿತ್ರದಲ್ಲಿ ಬೇಂದ್ರೆಯವರ ಯಾವ ಗೀತೆಯನ್ನು ಬಳಸಿಕೊಂಡಿದ್ದರೂ ಆಯ್ಕೆಗಳನ್ನು ನೋಡೋರು ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಕುಣಿಯೋಣ ಬಾರ ಕುಣಿಯೋಣ ಬಾ ನಿನ್ನ ರೂಪ ಕಣ್ಣಲ್ಲಿ ನಿನ್ನ ಧ್ವನಿಯು ಕಿವಿಯಲಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕು ಮೊದಲಿಗೆ ದೊಡ್ಡರಂಗಯ್ಯ ಆನಂತರ ಕಲಾವತಿ ಉತ್ತರ ಧ್ರುವರಿಂದ ದಕ್ಷಿಣ ಧ್ರುವ ಆಕೆ ನಾಲ್ಕು ಕಲಾವತಿ ಎರಡನೇದು ಎರಡನೇದು ಕುಣಿಯೋಣು ಬಾರ ಕುಣಿಯೋಣು ಬಾ ಉತ್ತರವನ್ನು ನೋಡೋಣ ಕುಣಿಯೋಣು ಬಾರ ಕುಣಿಯೋಣು ಬಾ ಸರಿಯಾದ ಉತ್ತರ ಸಾಧನಾ ಪಥ ಈ ಒಂದು ಪುಸ್ತಕವನ್ನು ಕಲಾವತಿ ಅವರಿಗೆ ಕೊಟ್ಟಿದ್ದೇವೆ ರಾಜ್ಕುಮಾರ್ ಕುಮಾರ್ ಜಯಂತಿ ಬಾಲಕೃಷ್ಣ ಅಭಿನಯಿಸಿದ್ರು ಈ ಚಕ್ರತೀರ್ಥ ಚಿತ್ರದಲ್ಲಿ ಪೆ ಕೆ ಟಿ ಶಿವರಾಮ್ ಅವರು ನಿರ್ದೇಶನ ಮಾಡಿದರು ಗೆಲುವಿನಲ್ಲೂ ಸಹ ಈ ಚಿತ್ರ ನಿರ್ಮಾಣವಾಗಿತ್ತು ಚುಟ್ಟರಿ ಕಾಲು ಅನ್ನೋ ಹೆಸರಲ್ಲಿ ಅದು ತೆರೆಗೆ ಬಂದಿತ್ತು ಟಿ ಜಿ ಲಿಂಗಪ್ಪ ಅವರು ಸಂಗೀತವನ್ನು ನೀಡಿದರು ಎಲ್ ಈಶ್ವರಿ ಅವರು ಬೇಂದ್ರೆಯವರ ಈ ಹಾಡಿಗೆ ಧ್ವನಿಯನ್ನು ನೀಡಿದರು ಬಹಳ ಬಹಳ ಖ್ಯಾತವಾದಂಥ ಗೀತೆ ಮುಂದಿನ ಪುಸ್ತಕ ಅಮೋಘ ವರ್ಷ ಡಾಕ್ಟರ್ ಲಕ್ಷ್ಮಣ ಕೌಂಟೆ ಅವರು ಬರೆದಂಥ ಪುಸ್ತಕ ಇದು ನಮ್ಮ ಪ್ರಶ್ನೆ ಬಿಟ್ಟರಗಳನ್ನು ತುಂಬಿ ಕ ಇಂ ಸ್ವ ಸಾರ್ ಒತ್ತಿದ್ದಾರೆ ದೊಡ್ಡರಂಗಯ್ಯ ಉತ್ತರವನ್ನ ಕೇಳೋಣ ಕವಿಯಿಂದ ಸ್ವರ ಸಾಕ್ಷಾತ್ಕಾರ ಕವಿಯಿಂದ ಸ್ವರ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಕವಿಯಿಂದ ಸ್ವರ ಸಾಕ್ಷಾತ್ಕಾರ ಸ್ವರ ಅಂದರೆ ಎಲ್ಲೋ ಒಂದು ಕಡೆಗೆ ನನಗೆ ಸಂಗೀತಗಾರ ಬರ್ತಾ ಇದ್ದಾನೆ ಹಾಡುಗಾರ ಗಾಯಕ ಸರಿ ಇರಬಹುದೇನೋ ನನಗೆ ಗೊತ್ತಿಲ್ಲ ಇದ್ದರೂ ಇರಬಹುದು ಪರೀಕ್ಷೆ ಮಾಡಿ ಅಂದರೆ ಮಾಡ್ತೇನೆ ಕಲಾವತಿ ಹಾಗೂ ಉಮಾಬಾಯಿ ಕಲೆಯಿಂದ ಸ್ವರ ಸಾಕ್ಷಾತ್ಕಾರ ಹೋಗ್ತದೆ ಉತ್ತರ ಕೊಡಬೇಡಿ ಕಲೆಯಿಂದ ಸ್ವರ ಸಾಕ್ಷಾತ್ಕಾರ ಕಲೆಯಿಂದ ಸ್ವರ ಸಾಕ್ಷಾತ್ಕಾರ ಇದೇ ಉತ್ತರವನ್ನ ಎಲ್ಲ ದುಡ್ಡಂಗೆ ಕೊಟ್ಟದ್ದು ನಾನು ಕವಿಯಿಂದ ಕವಿಯಿಂದ ಅಂತ ಹೇಳಿದ್ವಿ ಓಕೆ ಉತ್ತರವನ್ನ ನೋಡೋಣ ಕಲೆಯಿಂದ ಸ್ವಯಂ ಸಾಕ್ಷಾತ್ಕಾರ ನನ್ನನ್ನ ನಾನು ಅರ್ಥ ಮಾಡ್ಕೋಬಹುದು ಕಲೆಯಿಂದ ಅನ್ನೋದು ಆಶಯ ಆಗಿತ್ತು ಕವಿಯಿಂದ ಕಲೆಯ ಸಾಕ್ಷಾತ್ಕಾರ ಆಗುತ್ತೆ ಅದೇನು ತಪ್ಪೇನೋ ಆಗೋದಿಲ್ಲ ಕಲೆಯಿಂದ ಸ್ವರ ಸಾಕ್ಷಾತ್ಕಾರ ಇವೆಲ್ಲವೂ ಸಹ ಹೆಚ್ಚು ಕಡಿಮೆ ಹೊಂದಾಣಿಕೆ ಆಗುತ್ತೆ ಇಲ್ಲಿ ತೀರಾ ತಪ್ಪು ಅಂತ ನಾನು ಭಾವಿಸ್ತಾರೆ ಹಾಗಾಗಿ ದೊಡ್ಡರಂಗಯ್ಯ ಅವರಿಗೆ ಅಮೋಘ ವರ್ಷ ನೃಪತಂಗನ ಒಂದು ಕತೆ ಇತಿಹಾಸದ ಕತೆ ಸೊಗಸಾದ ಪುಸ್ತಕ ದೊಡ್ಡರಂಗಯ್ಯ ಅವರಿಗೆ ಕೊಟ್ಟಿದ್ದೇನೆ ಮುಂದೆ ಕೊಡ್ತಾ ಇದ್ದೇವೆ ಹೋರಾಟದ ಒಂದು ನೋಟ ಶ್ರೀಮತಿ ಸಿದ್ದಮ್ಮ ಮಹದೇವಪ್ಪ ಮೈಲಾರ ಅವರ ಬದುಕು ಬರಹದ ಪುಸ್ತಕ ಸಂಕಮ್ಮ ಜಿ ಸಂಕಣ್ಣನವರ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಐವತ್ಮೂರು ಕೂಡು ಅರವತ್ತ್ಮೂರು ಎಪ್ಪತ್ತಾರು ಕಳೆ ಇಪ್ಪತ್ತೆಂಟು ಇಪ್ಪತ್ತಾರು ಗುಣಿಸು ಒಂಬತ್ತು ಇನ್ನೂರ ಎಂಟು ಭಾಗಿಸು ಎಂಟು ಬರ್ಜರುತ್ತಿದ್ದಾರೆ ದೊಡ್ಡರಂಗಯ್ಯ ಅಂತಿಮ ಉತ್ತರ ನಾಲ್ನೂರ ಇಪ್ಪತ್ನಾಲ್ಕು ಸರ್ ನಾಲ್ಕು ಎರಡು ನಾಲ್ಕು ಕಲಾವತಿ ಹಾಗೂ ಉಮಾಬಾಯಿ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನಾನ್ನೂರ ಇಪ್ಪತ್ತ ನಾಲ್ಕ ಎಪ್ಪತ್ತ ನಾಲ್ಕ ನೋಡ್ತಾ ಹೋಗೋಣ ಉತ್ತರವನ್ನು ಒಂದು ಉತ್ತರ ನೂರ ಹದಿನಾರು ನಲವತ್ತೆಂಟು ಇನ್ನೂರ ಮೂವತ್ತ್ನಾಲ್ಕು ಇಪ್ಪತ್ತಾರು ಎಲ್ಲವನ್ನು ಕೂಡಿದ್ರೆ ನಾನ್ನೂರ ಇಪ್ಪತ್ತ್ನಾಲ್ಕು ಬಂದಿದೆ ಲೆಕ್ಕವನ್ನು ಸರಿಯಾಗಿ ಬಿಡಿಸಿದ್ದಾರೆ ದೊಡ್ಡಂಗಯ್ಯ ಅವರು ಹೋರಾಟದ ಒಂದು ನೋಟ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಈಗ ಕೊಡ್ತಾ ಇದ್ದೇವೆ ಬಳ್ಳಾರಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಭಾಷಣಗಳ ಪುಸ್ತಕ ಸಿರಿಗೇರಿ ಯರಿಸ್ವಾಮಿ ಸಂಪಾದಿಸಿದ್ದಾರೆ ಪ್ರಶ್ನೆ ಈ ಭಾರತ ರತ್ನ ಪುರಸ್ಕೃತರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ದುಡ್ರಂಗಯ್ಯ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲೇ ಬಜರೋತಿದ್ದಾರೆ ಉತ್ತರವನ್ನ ಕೇಳೋಣ ಶ್ರೀ ಎಲ್ ಕೆ ಆದ್ವಾನಿ ಅವರು ಸರ್ ಎಲ್ ಕೆ ಅದ್ವಾನಿ ಅಂತ ಹೇಳ್ತಾ ಇದ್ದಾರೆ ಆಯ್ಕೆಗಳನ್ನು ನೋಡೋಣ ಜಸವಂತ್ ಸಿಂಗ್ ಲಾಲ್ ಕೃಷ್ಣ ಅದ್ವಾನಿ ಮುರಳಿ ಮನೋಹರ ಜೋಶಿ ಅಟಲ್ ಬಿಹಾರಿ ವಾಜಪೇಯಿ ಇನ್ಯಾರಾದರೂ ಉತ್ತರ ಕೊಡೋರು ಸರ್ ಎರಡನೇದು ಎರಡನೇದು ಬಿಟ್ಟು ಹೇಳಿಮ್ಮ ಎರಡನೇ ಎರಡನೇದು ಉತ್ತರವನ್ನು ನೋಡೋಣ ಲಾಲ್ ಕೃಷ್ಣ ಅದ್ವಾನಿ ಉತ್ತರ ಸರಿಯಾಗಿದೆ ದೊಡ್ಡಂಗಯ್ಯ ಈ ಉತ್ತರವನ್ನು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿರೋ ಕಾರಣ ಸಮ್ಮೇಳನಾಧ್ಯಕ್ಷರ ಭಾಷಣಗಳ ಕೃತಿಯ ಜೊತೆ ಕರ್ನಾಟಕದ ಉರುಸುಗಳು ಎನ್ನುವ ಇನ್ನೊಂದು ಪುಸ್ತಕ ಎರಡು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಭಾರತ ರತ್ನ ಗೌರವವನ್ನು ನೀಡಿದೆ ನಮ್ಮ ದೇಶ ಈ ವರ್ಷ ಅದ್ವಾನಿ ಅವರಿಗೆ ಮೂಲತಃ ರಾಜಕಾರಣಿಗಳು ಭಾರತದ ಏಳನೆಯ ಉಪ ಪ್ರಧಾನ ಮಂತ್ರಿಗಳಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕರವರೆಗೆ ಮೂಲತಃ ಕರಾಚಿಯಲ್ಲಿ ಇವರು ಹುಟ್ಟಿದ್ದು ವಿಭಜನೆಯಾದಾಗ ಇವರು ಪಾಕಿಸ್ತಾನವನ್ನು ಬಿಟ್ಟು ಭಾರತಕ್ಕೆ ಬಂದು ಮುಂಬೈಯಲ್ಲಿ ಇವರು ನೆಲೆಸ್ತಾರೆ ಆ ತೊಂಬತ್ತರ ದಶಕದಲ್ಲಿ ಗುಜರಾತಿನ ಗುಜರಾತಿನ ಸೋಮನಾಥದಿಂದ ಅಯೋಧ್ಯೆಯವರೆಗೆ ರಥಯಾತ್ರೆಯನ್ನು ಮಾಡೋದರ ಮೂಲಕ ಇವರು ಖ್ಯಾತಿಯನ್ನು ಪಡಿತಾರೆ ಮುಂದಿನ ಪುಸ್ತಕ ಸೋಲಿಲ್ಲದ ಸರದಾರರು ಸಂಪುಟೂರು ವಿಶ್ವನಾಥ್ ಅವರು ಬರೆದಂಥ ಪುಸ್ತಕ ಇದು ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಬಂ ಅಂ ಲಿ ದೇ ತು ಶೀ ವಾ ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ ಉತ್ತರವನ್ನು ನೋಡೋಣ ಓದಿಯಾ ಪಿಶಾಚಿ ಅಂತ ಕೇಳಿದ್ರೆ ಬಂದೇ ಗವಾಕ್ಷಿರಿ ಅಂತ ಹೇಳ್ತಂತೆ ಈಗ ಮೂರು ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳ್ಳುಗಳನ್ನು ಒಂದು ಸಲ ನೋಡೋಣ ಶಸ್ತ್ರಗಳನ್ನು ಇಟ್ಟಿರುವ ಸ್ಥಳ ಇಟ್ಟಿರುವ ಕೊಠಡಿ ಕೆಟ್ಟ ಉಪಾಯ ದೊಡ್ಡದು ಇರಿದು ಅಗಲವಾದದ್ದು ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ ಒಂದು ಉತ್ತರ ಆ ಯುದ್ಧ ಶಾಲೆ ಎರಡು ಉತ್ತರ ಯಾರು ಬೇಕಾದರೂ ಬಸವರೊತ್ತಿ ಉತ್ತರ ಕೊಡಿ ಕೆಟ್ಟ ಉಪಾಯ ದೊಡ್ಡಂಗಯ್ಯ ಕುಯುಕ್ತಿ ಉತ್ತರವನ್ನು ನೋಡೋಣ ಉತ್ತರ ಸರಿಯಾಗಿದೆ ಲಿಂಗಾಯತ ತತ್ವ ಸಿದ್ಧಾಂತ ಬಸವರಾಜ ಎಡಹಳ್ಳಿ ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ ಮೂರನೇ ಕಲಾವತಿ ಅವರು ಉತ್ತರ ವಿಶಾಲ ಕೊಡಬೇಕು ವಿಶಾಲ ವಿಶಾಲ ಉತ್ತರವನ್ನು ನೋಡೋಣ ವಿಶಾಲ ಉತ್ತರ ಸರಿಯಾಗಿದೆ ವಿಚಿತ್ರ ಪಿಸು ಮಾತು ಭಾವನೆಗಳ ಸುತ್ತ ವೆಂಕಟೇಶ್ ಪ್ರಸಾದ್ ಅವರು ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ಕಲಾವತಿ ಅವರಿಗೆ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಚಟ್ಪಟ್ ಚಿಂಕುರುಳಿ ಐದು ಪ್ರಶ್ನೆಗಳು ಮೊದಲು ಕಲಾವತಿ ಅವರಿಗೆ ಅವಕಾಶ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಬಕಾಸುರ ಎನ್ನುವ ನುಡಿಗಟ್ಟಿನ ಅರ್ಥವೇನು ಹೊಟ್ಟೆ ಬಾಕ ಕ್ರೂರಿ ಹೊಟ್ಟೆ ಬಾಕ ಮುಂದಿನ ಪ್ರಶ್ನೆ ಎಳ್ಳು ಬೆಲ್ಲದ ಉಂಡೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಚಿಗುಳಿ 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 ಮುಂದಿನ ಪ್ರಶ್ನೆ ಅರ್ಜುನ ಮತ್ತು ಚಿತ್ರಾಂಗದೆಯರ ಮಗನ ಹೆಸರೇನು ಇರಾವಂತ ಬಬ್ರುವಾಹನ ಬಬ್ರುವಾಹನ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಅಪೂರ್ಣಗೊಳಿಸಿ ಅಡೂತನಕ ನಿಂತುಕೊಂಡು ತನಕ ಅಂದರೆ ಅಡುಗೆ ಆಗೋವರೆಗೂ ಅಂತ ತನಕ ನಿಂತುಕೊಂಡು ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಊರ ಹೊರಗಿದ್ದರೂ ಸಾಧುವಲ್ಲ ಹಾಲು ಕೊಟ್ಟರೂ ಆಕಳಲ್ಲ ಲಗ್ನಕ್ಕೇನೋ ಬೇಕು ಕನ್ಯೆಯಲ್ಲ ಹಾಗಾದರೆ ನಾನು ಯಾರು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಬಕಾಸುರ ಹೊಟ್ಟೆ ಬಾಕಾ ಸರಿಯಾಗಿದೆ ಎರಡು ಉತ್ತರ ಚಿಗುಳಿ ಸರಿಯಾಗಿದೆ ಮೂರು ಉತ್ತರ ಬಬ್ರು ವಾಹನ ಸರಿಯಾಗಿದೆ ನಾಲ್ಕು ಉತ್ತರ ಅಡು ತನಕ ನಿಂತುಕೊಂಡು ಆರೂ ತನಕ ಇರಲಿಲ್ಲ ಅಡುಗೆ ಆಗೋವರೆಗೂ ಇದ್ದಂತೆ ಆದರೆ ಬಿಸಿ ಕಡಿಮೆ ಆಗೋವರೆಗೂ ಇರಲಿಲ್ಲವಂತೆ ಕೆಲವರು ಹಣೆ ಬರಹವೇ ಅಷ್ಟಿರುತ್ತೆ ಐದನೇ ಪ್ರಶ್ನೆಗೆ ಉತ್ತರ ಇದು ಎಕ್ಕದ ಗಿಡದ ವರ್ಣನೆ ಆಗಿತ್ತು ಮೂರು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ದೊಡ್ಡಂಗಯ್ಯ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಬಕ್ಕ ಬೋರಲು ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು ಬೆನ್ನು ಮೇಲೆ ಮಲಗಿಸು ಸರ್ವನಾಶವನ್ನು ಮಾಡು ಸರ್ವನಾಶವನ್ನು ಮಾಡು ಮುಂದಿನ ಪ್ರಶ್ನೆ ಬಟ್ಟೆ ಹೊಲಿಯುವವನು ದರ್ಜಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಚಿಂಪಿಗ ಚಿಂತಾಕ ಚಿಂಪಿಗ ಮುಂದಿನ ಪ್ರಶ್ನೆ ಅರ್ಜುನನಿಗೆ ಧನಂಜಯ ಎಂಬ ಹೆಸರು ಬರಲು ಕಾರಣವೇನು ಕುಬೇರನ ಮೇಲೆ ಜಯ ಭಗದತ್ತನ ಮೇಲೆ ಜಯ ಕುಬೇರನ ಮೇಲೆ ಜಯ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಣ್ಣೆ ಸೊಪ್ಪು ತಿನ್ನೋಕೂ ಪುಣ್ಯ ಮಾಡಿರಬೇಕು ಪುಣ್ಯ ಮಾಡಿರಬೇಕು ಐದನೇ ಪ್ರಶ್ನೆಗೆ ಈ ಒಗಟನ್ನು ಬಿಡಿಸಿ ಊರೆಲ್ಲ ಸುತ್ತಿ ಕೊಯ್ದರೂ ಒಂದು ಪಾವು ಹೂವಾಗಲ್ಲ ಹೂವು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಬಕ್ಕ ಬೋರುಲು ಹಾಕು ಸರ್ವನಾಶವನ್ನು ಮಾಡು ಸರಿಯಾಗಿದೆ ಎರಡು ಉತ್ತರ ಚಿಂಪಿಗ ಸರಿಯಾಗಿದೆ ಮೂರು ಉತ್ತರ ಭಗದತ್ತನ ಮೇಲೆ ಜಯ ಸಾಧಿಸ್ತಾನೆ ತುಂಬ ಸಂಪತ್ತಿರುತ್ತೆ ಅಷ್ಟೊಂದು ಧನವನ್ನು ತಂದ ಕಾರಣ ಅವನಿಗೆ ಧನಂಜಯ ಅನ್ನೋ ಹೆಸರು ಬರುತ್ತೆ ಅಂತ ಹೇಳುತ್ತೆ ಮಹಾಭಾರತ ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಣ್ಣೆ ಸೊಪ್ಪು ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಐದನೇ ಪ್ರಶ್ನೆಗೆ ಉತ್ತರ ಇದು ರಾಗಿಯ ಹೂವಿನ ವರ್ಣನೆಯಾಗಿತ್ತು ಅಷ್ಟು ಸೂಕ್ಷ್ಮವಾಗಿರುತ್ತೆ ರಾಗಿಯ ಹೂವು ಎಷ್ಟು ಸರಿ ಉತ್ತರ ಆಯಿತು ಮೂರಲ್ವಾ ಹೆಸರು ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಬರ್ತಾ ಇದೆ ಉಮಾಬಾಯಿ ಅವರಿಗೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಬಗಲಿಗೆ ಬೀಳು ಎನ್ನುವ ನುಡಿಗಟ್ಟಿನ ಅರ್ಥವೇನು ಅಧೀನವಾಗು ಸಂಚಿಗೆ ಒಳಗಾಗು ಸಂಚಿಗೆ ಒಳಗಾಗು ಮುಂದಿನ ಪ್ರಶ್ನೆ ಕಾಯಿಸಿದ ಬಳೆಚೂರಿನಿಂದ ಬರೆ ಹಾಕುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಚಿಟಕಿ ಚಿಟಕಿ ಚಿಟಿಕೆ ಚಿಟಿಕೆ ಮುಂದಿನ ಪ್ರಶ್ನೆ ಅರ್ಜುನನಿಗೆ ಕಿರೀಟಿ ಎಂಬ ಹೆಸರು ಬರಲು ಯಾರು ಕಾರಣರು ಇಂದ್ರ ಕೃಷ್ಣ ಇಂದ್ರ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅತ್ತ ಕೆರೆ ಇತ್ತ ತುಳಿ ಇತ್ತ ತಳಿ ಇತ್ತ ಅತ್ತ ಕೆರೆ ಇತ್ತ ಬಾವಿ ಇತ್ತ ಬಾವಿ ಇತ್ತ ಅನ್ನ ನೆಕ್ಸ್ಟ್ ಅಲ್ಲ ಒಂದು ಸ್ಪಷ್ಟವಾದ ಅತ್ತ ಕೆರೆ ಇತ್ತ ಜಲ ಇತ್ತ ನೀರು ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಎಲೆ ಹಾಕಿ ಊಟ ಬಡಿಸಿ ಎಲೆ ತೆಗೆದು ಅಂತಾರೆ ತುಂಬ ತಿನ್ನು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಬಗಲಿಗೆ ಬೀಳು ಅಧೀನವಾಗು ಎರಡನೇ ಪ್ರಶ್ನೆಗೆ ಉತ್ತರ ಚೀಟಿಕೆ ಕೊಟ್ಟಿದ್ದೀರಿ ಅಲ್ವಾ ಚೀಟಿಕೆ ಮೂರನೇ ಪ್ರಶ್ನೆಗೆ ಉತ್ತರ ಇಂದ್ರ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಅತ್ತ ಕೆರೆ ಇತ್ತ ಬಾವಿ ಅಂತ ಆದರೆ ಯಾಕೋ ಗೊಂದಲ ಆಗೋಯ್ತು ಈಗೇನು ಮಾಡಲಿ ಪುಸ್ತಕ ಕೊಡಲ ಬೇಡವಾ ಬಾವಿ ಅನ್ನೋ ಉತ್ತರವನ್ನು ಕೊಟ್ಟರೆ ಜೊತೆಗೆ ಅದೇ ಅರ್ಥ ಬರುವಂತ ಜಲ ಇತ್ಯಾದಿಗಳೆಲ್ಲ ಹೇಳ್ತಾ ಇದ್ರಿ ಹಾಟ್ಸಿಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಈ ತರ ಗೊಂದಲ ಆಗುತ್ತೆ ಒಪ್ಕೋತೇನೆ ಪುಸ್ತಕ ಕೊಡ್ತಾ ಇದ್ದೇನೆ ಐದನೇ ಪ್ರಶ್ನೆಗೆ ಉತ್ತರ ಇದು ಕರಿಬೇವಿನ ಎಲೆ ಕರಿಬೇವಿನ ಎಲೆ ಮೂರು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಮೊದಲಿಗೆ ಕಲಾವತಿ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಮೂರು ಮೂರು ಆರು ಪುಸ್ತಕಗಳನ್ನು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಧನ್ಯವಾದಗಳು ದೊಡ್ಡರಂಗಯ್ಯ ಅವರಿಗೆ ಮೂರು ನೂರಾರು ಮೂರೊಂಬತ್ತು ಒಂಬತ್ತು ಪುಸ್ತಕ ಸಿಗ್ತಾ ಇದೆ ಅಭಿನಂದನೆ ಉಮಾಬಾಯಿ ಅವರಿಗೆ ಮೂರು ಪುಸ್ತಕ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ